ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ್ಯಪಲ್ ಕಂಪನಿ ತನ್ನ ಪ್ರಾಡಕ್ಟ್ಗಳನ್ನ ರಿಲೀಸ್ ಮಾಡಿದೆ ಅದು ಮೊನ್ನೆ ತಾನೇ ರಿಲೀಸ್ ಮಾಡಿದೆ ಸೊ ಅದು ಏನೇನಂತ ನೋಡೋಣ ಸೊ ಮೇಯ್ನಾಗಿ ನೋಡಬೇಕಂದ್ರೆ ಆ್ಯಪಲ್ ಐಫೋನ್ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಅನ್ನೋದು ಫೋರ್ಟೀನ್ ಪ್ರೋ ಅದ್ರ ಜೊತೆಗೆ ಇನ್ನೊಂದು ಎರಡು ಫೋನು ಫೋರ್ಟೀನ್ ಫೋರ್ಟೀನ್ ಮಿನಿ ಅಂದ್ಬಿಟ್ಟು ಸೊ ಆ ಥರ ರಿಲೀಸ್ ಮಾಡವರೆ ಮತ್ತು ಈ ಕಡೆ ವಾಚನ್ನು ರಿಲೀಸ್ ಮಾಡೋವ್ರೆ ಏಯ್ಟ್ ಸೀರೀಸ್ ಅಂದ್ಬಿಟ್ಟು ಮತ್ತು ಇಯರ್ಫೋಡ್ಸ್ ಇವು ಮೂರದ್ದು ರೇಟ್ಗಳು ಕೇಳಿದರೆ ಅಂದರೆ ತಲೆ ಸುತ್ತ ಬಿದೋಗ ರೇಟೇ ಮೂರಕ್ಕೂ ಇಟ್ಟವ್ರೆ ಎಷ್ಟೆಷ್ಟು ಅಂತ ಹೇಳ್ತೀನಿ ನೋಡಿ ಸೊ ಮೊದಲನೇದಾಗಿ ಐಫೋನ್ ಕಡೆ ಬರೋದು ಐಫೋನ್ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಇದೆ ಮೇಯ್ನ್ ಪ್ರಾಡಕ್ಟ್ ಅದರಲ್ಲಿ ಅದ್ರದ್ದು ರೇಟ್ ಎಷ್ಟು ಅಂದರೆ ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ರೌಂಡ್ಲಿ ಲಕ್ಷದ ತೊಂಬತ್ತು ಸಾವಿರ ಆಗುತ್ತೆ ಮತ್ತು ವಾಚ್ ಕಡೆ ಬಂದರೆ ವಾಚ್ ಅಮಮ್ಮ ಅಂದರೆ ಎಷ್ಟಿರ್ಬೋದು ರೀ ನಿಮ್ಮ ಪ್ರಕಾರ ಆ ವಾಚ್ ಬೆಲೆ ಬಂದು ಎಂಬತ್ತ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಅದು ರೌಂಡ್ಲಿ ತೊಂಬತ್ತು ಸಾವಿರನೇ ಆಯಿತು ನೈಂಟಿ ತೌಸಂಡು ಮತ್ತು ಇಯರ್ಬಡ್ಸ್ ಇಯರ್ಬಡ್ಸ್ ಕಡೆ ಬಂದರೆ ಅಂದರೆ ಅದು ತೊಳೆದು ಚಿಕ್ಕದಾಗಿರುತ್ತೆ ಅದರಲ್ಲೂ ಸೆನ್ಸಿಟಿವ್ ಆಗಿ ಅದರಲ್ಲೂ ಟಚ್ ವರ್ಕ್ ಮಾಡ್ಬೋದು ಅಕ್ಕಿಗೆ ಅಂದ್ಬಿಟ್ಟು ಟ್ವೆಂಟಿ ಸೆವೆನ್ ತೌಸಂಡ್ಗೆ ಮಾರ್ತಾವ್ರೆ ಇಪ್ಪತ್ತೇಳು ಸಾವಿರ ಈ ಇಯರ್ಬಡ್ಸ್ಗೆ ಮಾತ್ರ ಇದರಲ್ಲಿ ನಾವು ಹೊಸ ಫೋನೇ ಬೇರೆ ಕಂಪ್ನಿದ ತೆಗೆದು ಬಿಡ್ಬೋದು ಮೇಜರಾಗಿ ಅವ್ರು ಲಾಂಚ್ ಮಾಡಿದ ಪ್ರಾಡಕ್ಟ್ಗಳು ಇವು ಮೂರೇ ಇವು ಮೂರನ್ನು ತಗೋಬೇಕಂದ್ರೆ ಮಿನಿಮಮ್ ಮೂರು ಲಕ್ಷದ ಹತ್ತು ಸಾವಿರ ಆಗುತ್ತೆ ಇವು ಮೂರು ಪ್ರಾಡಕ್ಟ್ಗೆ ಬೇರೆ ಅದನ್ನು ತಗೋಳೋಕ್ ಜನ ಅವರೇ ಯಾಕಂದರೆ ಅದನ್ನು ತಗೊಂಡ್ರೆ ರಾಯಲ್ ಫೀಲು ಮತ್ತು ಹೈ ಲೆವೆಲು ಅನ್ನೋ ಥರ ಒಂದು ಬೆಳೆಸ್ಬಿಟ್ಟು ಅವ್ರು ಆ್ಯಪಲ್ ಕಂಪ್ನಿ ಅವರು ಅವಾಗ್ಲಿಂದ ಮಾರ್ಕೆಟಲ್ಲಿ ಮಾರ್ಕೆಟಿಂಗಲ್ಲಿ ಮತ್ತು ಅದನ್ನ ಬಿಟ್ಟರೆ ನಾರ್ಮಲ್ಲಾಗಿ ಅವ್ರು ಹೋದ ವರ್ಷ ಬಿಟ್ಟಿರೋದಕ್ಕೂ ಮತ್ತು ಈ ವರ್ಷ ಬಿಟ್ಟಿರೋದಕ್ಕೂ ಡಿಸೈನ್ ಬೇರೆ ಬೇರೆ ಇರುತ್ತೆ ಯಾಕಾಗಿ ಮಾಡ್ತಾರೆ ಅಂದರೆ ಮೊದಲನೇದಾಗಿ ಅವರು ಐಫೋನ್ ತರ್ಟೀನ್ ಯೂಸರ್ಸ್ಗೂ ಮತ್ತೆ ಐಫೋನ್ ಫೋರ್ಟೀನ್ ಯೂಸರ್ಸ್ಗೂ ಡಿಫ್ರೆನ್ಸ್ ಇರಬೇಕು ಅಂದ್ಕೊಂಡಿರ್ತಾರೆ ಇವಾಗ ಒಂದು ಗ್ರೂಪಲ್ಲಿ ಯಾರಾದರೂ ಐಫೋನ್ ಫೋರ್ಟೀನ್ ತಗೊಂಡಿದ್ರೆ ಅವ್ರು ಎಲ್ಲರ ಹತ್ರನೂ ಆಗ ಹೇಳೋಕ್ಕಾಗಲ್ಲ ನಾನು ಲೇಟೆಸ್ಟ್ ಫೋನ್ ಆಗಿರೋ ಐಫೋನ್ ಫೋರ್ಟೀನ್ ತಗೊಂಡಿದ್ದೀನಿ ಅಂತ ಆದರೆ ನೋಡೋರು ಆ ಫೋನನ್ನು ನೋಡಿದಾಗ ಅದರ ಡಿಸೈನ್ ನೋಡ್ಬಿಟ್ಟು ಓ ಪರವಾಗಿಲ್ಲ ಕಣ ಇವನು ಲೇಟೆಸ್ಟ್ ಫೋನ್ ಐಫೋನ್ ಫೋರ್ಟೀನ್ ತಗೊಂಡವ್ರೆ ಅನ್ಕೋತಾರೆ ಸೊ ಅದೇ ಥರ ಈ ವರ್ಷ ಏನು ಡಿಫ್ರೆನ್ಸ್ ಮಾಡವರೆ ಅಂದರೆ ಐಫೋನ್ ತರ್ಟೀನ್ಗೂ ಮತ್ತೆ ಫೋರ್ಟೀನ್ಗೂ ಐಫೋನ್ ತರ್ಟೀನಲ್ಲಿ ನಾವು ತಿತ್ತು ಈ ಸತಿ ಡೈನಮಿಕ್ ಐಲ್ಯಾಂಡ್ ಅಂತ ಹೊಸ್ತಾಗಿ ಕ್ರಿಯೇಟ್ ಮಾಡೋರೆ ಆ್ಯಪಲ್ ಕಂಪನಿಯಿಂದಾನೆ ಕ್ರಿಯೇಟ್ ಮಾಡಿರೋದು ಇದು ಸೊ ಏನಪ್ಪ ಇದು ಡೈಲಮಿಕ್ ಹೈಲ್ಯಾಂಡ್ ಅಂದರೆ ಸೊ ಸುತ್ತ ನೀರಿದ್ದು ಮಧ್ಯ ಸ್ವಲ್ಪ ಪ್ರದೇಶವಿದ್ದರೆ ಅದನ್ನೇನಂತೀವಿ ಐಲ್ಯಾಂಡ್ ಅಂತೀವಿ ಸೊ ಅದೇ ಥರ ಇಲ್ಲಿ ಸುತ್ತ ಸ್ಕ್ರೀನಿದ್ದು ಮಧ್ಯ ಸ್ವಲ್ಪ ನಾತ್ ಮತ್ತು ಕ್ಯಾಮ್ರಾ ಇರೋದರಿಂದ ಅದನ್ನು ಡೈನಮಿಕ್ ಐಲ್ಯಾಂಡ್ ಅಂತ ಕರಿತಾರೆ ಸೊ ಅದನ್ನು ಹೆಂಗೆ ಯೂಸ್ ಮಾಡೋವ್ರೆ ಅಂದರೆ ನಮ್ಗೆ ಆ್ಯಪಲ್ ಕಂಪ್ನಿಯವರು ನಾವು ಕಾಲ್ ಮಾತಾಡ್ತಾ ಇರ್ಬೇಕಾರೆ ಕಾಲ್ ಸೆಕೆಂಡ್ಸು ಆ ನಾತಿಂದಾನೇ ಓಡೋ ಥರ ಮತ್ತು ಹಾಡು ಕೇಳ್ತಾ ಇರ್ಬೇಕಾರೆ ಆ ನಾಥೆ ದೊಡ್ಡದಾಗಿ ಓಪನ್ ಆಗೋ ಥರ ಮತ್ತು ಯಾರೋ ಕಾಲ್ ಮಾಡ್ತವ್ರೆ ಆ ಡೈನಮಿಕ್ ಐಲ್ಯಾಂಡಿನ ಅನ್ನೋ ಥರ ಎಕ್ಸಾಂಪಲ್ಗೆ ಬ್ಲೂಟೂತ್ ಇಯರ್ಬಡ್ಸ್ನ ಕನೆಕ್ಟ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ ಮತ್ತು ಫೇಸ್ ಅನ್ಲಾಕ್ ಮಾಡಿದಾಗ ಈ ಥರ ಸೊ ಹೆಂಗ್ ಯೂಸ್ ಮಾಡೋರೆ ನೋಡಿ ಆ ನಾಥ್ನಾಗ ಕೊಡೋರು ಮತ್ತು ಇನ್ನೇನಪ್ಪ ದೊಡ್ಡದಾಗಿ ಡಿಫ್ರೆನ್ಸ್ ಮಾಡೋರಂದರೆ ಈ ಸತಿ ಫೋರ್ಟಿ ಏಯ್ಟ್ ಮೆಗಾಪಿಕ್ಸಲ್ ಕೊಟ್ಟವ್ರೆ ಇದಂತೂ ತುಂಬಾ ದೊಡ್ಡ ವೇರಿಯೇಷನ್ನು ತರ್ಟೀನಿಂದ ಫೋರ್ಟೀನ್ಗೆ ಯಾಕಂಗೆ ಹೇಳ್ತಿದ್ದೀನಿ ಅಂದರೆ ಬೇರೆ ಕಂಪ್ನಿಯವರು ಸಿಕ್ಸ್ಟಿ ಫೋರ್ ಮೆಗಾಪಿಕ್ಸಲ್ ಕೊಡಲಿ ಇಲ್ಲ ನೂರ ಎಂಟು ಮೆಗಾ ಪಿಕ್ಸಲ್ ಕೊಡಲಿ ಆದರೆ ಆ್ಯಪಲ್ ಕಂಪ್ನಿಯವರು ಟ್ವೆಲ್ ಮೆಗಾ ಪಿಕ್ಸಲ್ಗೆ ಫಿಕ್ಸ್ ಆಗಿದ್ದರು ಅವಾಗಲಿಂದನೂ ಸೊ ಈಗಷ್ಟೇ ಫೋರ್ಟೀನ್ ಪ್ರೊ ಮ್ಯಾಕ್ಸ್ಗೆ ಫೋರ್ಟಿ ಏಯ್ಟ್ ಮೆಗಾ ಪಿಕ್ಸಲ್ ಕೊಟ್ಟವ್ರೆ ಸ್ಕ್ಯಾನರು ಕೂಡ ಒಳ್ಳೆಯ ಸ್ಕ್ಯಾನರ್ ಕೊಟ್ಟವ್ರೆ ಸೊ ಪಿಚ್ಚರ್ಗಳಂತೂ ಅಲ್ಟಿಮೇಟಾಗಿ ಬರುತ್ತೆ ಮೆಗಾ ಮೆಗಾಪಿಕ್ಸಲ್ ಹಂಗೆ ಬರ್ತಿತ್ತು ಚೆನ್ನಾಗಿ ಕ್ಲಿಯಾರಿಟಿಯಾಗಿ ಇವಾಗ ಫೋರ್ಟಿ ಏಯ್ಟ್ ಮೆಗಾ ಪಿಕ್ಸಲ್ ಹೇಳ್ಬೇಕಾ ಮತ್ತು ಎ ಅನ್ನೋ ಹೊಸ ಪ್ರೊಸೆಸರ್ ಚಿಪ್ನ ಇನ್ಸ್ಟಾಲ್ ಮಾಡವ್ರೆ ಅದರೊಳಗೆ ಎ ಫಿಫ್ಟೀನೇ ಸಖತ್ತಾಗಿ ಯೂಸ್ ಆಗ್ತಿತ್ತು ಎ ಸಿಕ್ಸ್ಟೀನ್ ಅದಕ್ಕಿಂತ ಬೆಟರಾಗಿ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಮೇಜರಾಗಿರೋ ಅಪ್ಡೇಟ್ಗಳು ಫೋರ್ಟಿ ತರ್ಟೀನಿಂದ ಫೋರ್ಟೀನ್ಗೆ ಮತ್ತು ಈ ಸತಿ ಇನ್ನೇನು ಮಾಡೋರು ಅಂದರೆ ನೀವು ಫಿಸಿಕಲ್ಲಾಗಿ ಎಲ್ಲ ಅಫೆಕ್ಟ್ ಆಗಿದ್ರಿ ಅಂದರೆ ಆ್ಯಕ್ಸಿಡೆಂಟ್ ನಡೀತಂದರೆ ಸೊ ಆ ಫೋನು ಅದನ್ನು ಅಬ್ಸರ್ವ್ ಮಾಡಿ ಫಿಸಿಕಲಾಗಿ ಏನಾರು ಆಗಿದೆ ಅನ್ನೋ ಅನ್ನೋದನ್ನು ಮೆಸೇಜ್ ಕಳಿಸ್ಬಿಡುತ್ತೆ ನಮ್ಮ ರಿಲೇಟಿವ್ಸು ಫ್ರೆಂಡ್ಸು ಫ್ಯಾಮಿಲೀಸು ಮತ್ತು ನಿಯರ್ ಬೈ ಹಾಸ್ಪಿಟಲು ಇಲ್ಲ ಪೊಲೀಸು ಅಂಥವ್ರಿಗೆ ಮೆಸೇಜ್ ಕಳಿಸುತ್ತೆ ಎಮರ್ಜೆನ್ಸಿ ಮೆಸೇಜ್ ಅಂದ್ಬಿಟ್ಟು ಸೊ ಇದರಿಂದ ಆಪಲ್ ಕಂಪ್ನಿಯವ್ರು ಏನು ಹೇಳ್ತಾರೋ ಅಂದರೆ ನಿಮ್ಮ ಲೈಫ್ನೇ ಸೇವ್ ಮಾಡ್ತೀವಿ ನಾವು ನೀವು ನೀವೇನಾರು ನಮ್ಮ ಪ್ರಾಡಕ್ಟ್ನ ತೊಗೊಂಡ್ರಿ ಅಂದರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ತವ್ರೆ ಅದು ಮಾತ್ರ ಅಲ್ಲದೆ ನೀವು ಯಾರು ಇಲ್ಲದೇ ಇರೋ ಜಾಗದಲ್ಲಿ ಕಾಣಲು ಸಿಗಕಬಿಟ್ರಿ ಅಂದರೂ ಪರವಾಗಿಲ್ಲ ಅಲ್ಲಿ ಟವರ್ ಇಲ್ಲದೇ ಇದ್ರೂ ಪರವಾಗಿಲ್ಲ ಸೊ ಇದು ಡೈರೆಕ್ಟಾಗಿ ಸ್ಯಾಟಲೈಟ್ ಜೊತೆನೇ ಕನೆಕ್ಟಾಗಿ ಅಲ್ಲಿಂದ ಮೆಸೇಜ್ ಕಳಿಸುತ್ತೆ ಸೊ ನೋಡಿ ನಂಬಿ ತಗೋಬೋದು ಅಂದ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ತವ್ರೆ ಆ್ಯಪಲ್ ಕಂಪ್ನಿಯವರು ಸೊ ಇದು ಹೇಳ್ಬೇಕಂದ್ರೆ ಒಳ್ಳೆ ಫ್ಯೂಚರೇ ಫೋನ್ಗೆ ಮತ್ತು ಇದೇ ಥರ ಆ್ಯಪಲ್ ವಾಚ್ ಏಯ್ಟ್ ಸೀರೀಸ್ ಲಾಂಚ್ ಆಗಿದೆಯಲ್ಲ ಸೊ ಅದಕ್ಕೂ ಬಂದಿದೆ ವಾಚಲ್ಲೂ ಸಹ ಸಹ ಇದೆ ಮತ್ತು ಫೋನಲ್ಲೂ ಸಹ ಇದೆ ಇಂಥ ಫ್ಯೂಚರು ಮತ್ತು ಇನ್ನೇನಪ್ಪ ಅಂದರೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೊಟ್ಟವ್ರೆ ಸೊ ಆಲ್ರೆಡಿ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಇದು ಬಂದಾಯ್ತು ಆಲ್ವೇಸ್ ಆನ್ ಡಿಸ್ಪ್ಲೇ ಇದರಲ್ಲಿ ಇವಾಗ ಕೊಡ್ತವ್ರೆ ಮತ್ತು ಆಲ್ವೇಸ್ ಆನ್ ಡಿಸ್ಪ್ಲೇ ಇರೋದ್ರಿಂದ ಬ್ಯಾಟ್ರಿ ಖಾಲಿ ಆಗೋಲ್ವಾ ಬೇಗ ಹಂಗ ಹಿಂಗೆ ಸೊ ಅದಕ್ಕೋಸ್ಕರ ಈ ಸತಿ ಬ್ಯಾಟ್ರಿ ಪಿಕಪ್ನು ಸ್ವಲ್ಪ ಇನ್ಕ್ರೀಸ್ ಮಾಡೋರೆ ಆಲ್ವೇಸ್ ಆನ್ ಡಿಸ್ಪ್ಲೇ ಬರೋದರಿಂದ ಮತ್ತು ಬ್ರೈಟ್ನೆಸ್ನು ಸಹ ಇನ್ಕ್ರೀಸ್ ಮಾಡೋರೆ ಸೊ ಒಳ್ಳೆ ಡಿಸ್ಪ್ಲೇ ಐತಂತೂ ಈ ಸತಿ ಹೇಳ್ಬೋದು ಮತ್ತು ಅದನ್ನ ಬಿಟ್ರೆ ಇನ್ಯಾವುದು ತರ್ಟೀನ್ಗೂ ಮತ್ತು ಫೋರ್ಟೀನ್ಗೂ ವೇರಿಯೇಷನ್ಗಳಿಲ್ಲ ಸೊ ಇದೇ ಮೇಜರ್ ವೇರಿಯೇಷನ್ಗಳು ತರ್ಟೀನ್ಗೂ ಮತ್ತೆ ಫೋರ್ಟೀನ್ಗೂ ಮತ್ತು ಅವ್ರು ಇನ್ನೇನು ಮಾಡೋರೆ ಅಂದರೆ ಒಟ್ಟು ನಾಲ್ಕು ಫೋನ್ ಲಾಂಚ್ ಮಾಡೋರೆ ಐಫೋನ್ ಫೋರ್ಟೀನ್ ಐಫೋನ್ ಫೋರ್ಟೀನ್ ಮಿನಿ ಐಫೋನ್ ಫೋರ್ಟೀನ್ ಪ್ರೋ ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಅಂದ್ಬಿಟ್ಟು ಸೊ ಇಲ್ಲಿ ಅವ್ರು ಏನು ಟ್ರಿಕ್ ಯೂಸ್ ಮಾಡೋರೆ ಅಂದರೆ ಮಾರ್ಕೆಟಿಂಗ್ಗೋಸ್ಕರ ಇವಾಗ ಈ ಫೋಟೋ ನೋಡ್ತಿದ್ದೀರಲ್ಲ ಈ ಫೋಟೋಲಿರೋದು ಐಫೋನ್ ತರ್ಟೀನ್ ಅಂದ್ಕೊಂಡಿರ್ತೀರ ಆದರೆ ಇದು ಫೋರ್ಟೀನು ಎಲ್ಲಿ ಬ್ರೋ ತರ್ಟೀನ್ಗೂ ಮತ್ತು ಫೋರ್ಟೀನ್ಗೂ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ನಾತ್ ಇರಲ್ಲ ಡ ಡೈನಮಿಕ್ ಐಲ್ಯಾಂಡ್ ಇರುತ್ತೆ ಅಂದ್ರಿ ಏನು ಇಲ್ವಲ್ಲ ಅಂತ ಕೇಳ್ಬೋದು ನೀವು ಸೊ ಇದು ಬರೀ ಫೋರ್ಟೀನ್ ಅಷ್ಟೇ ಫೋರ್ಟೀನ್ ಪ್ರೋ ಅಲ್ಲ ಫೋರ್ಟೀನ್ ಪ್ರೋಗೆ ಮಾತ್ರ ಆ ಥರ ಡೈನಮಿಕ್ ಐಲ್ಯಾಂಡ್ ಬರೋದು ಫೋರ್ಟೀನ್ಗೆ ಬೇರೆ ಆ ಫೋರ್ಟಿ ಏಯ್ಟ್ ಪಿಕ್ಸಲ್ ಕ್ಯಾಮ್ರಾ ಬರುತ್ತೆ ಆದರೆ ಫು ಡೈನಾಮಿಕ್ ಐಲ್ಯಾಂಡ್ ಅನ್ನೋದು ಬರೋದಿಲ್ಲ ಇಲ್ಲಿ ಯಾಕೆ ಈ ಥರ ಮಾಡೋರೆ ಅಂದರೆ ಇವಾಗ ನೀವು ಒಂದು ಗೋಬಿ ಸೆಂಟ್ರಿಗೆ ಹೋಗ್ತೀರಾ ಅಂದ್ಕೊಳ್ಳಿ ಅಲ್ಲಿ ಹಾಫ್ ಗೋಬಿ ತರ್ಟಿ ಫೈವ್ ರುಪೀಸ್ ಹಾಫ್ ಗೋಬಿ ಬಂದು ಮೂವತ್ತೈದು ರೂಪಾಯಿ ಮತ್ತು ಫುಲ್ ಗೋಬಿ ಬಂದು ನಲ್ವತ್ತು ರೂಪಾಯಿ ಅಂತ ಆಗಿರ್ತಾರೆ ನೀವು ಎಲ್ಲರು ಯೋಚಿಸ್ತೀರಾ ಹಾಫ್ ಗೋಬಿ ಮೂವತ್ತೈದು ರೂಪಾಯಿ ಕೊಟ್ಟು ತಗೊಳ್ಳೋ ಬದಲು ಇನ್ನೊಂದು ಐದು ರೂಪಾಯಿ ಕೊಟ್ಟರೆ ಫುಲ್ ಗೋಬಿನೇ ಬಂದುಬಿಡುತ್ತಲ್ಲ ಅನ್ನೋದ್ರ ಮೇಲೆ ನೀವು ತಗೋತೀರ ಸೊ ಈ ಓನರು ಹಂಗೆ ಅನ್ಕೊಂಡಿರ್ತಾರೆ ಯಾರು ಆಫ್ ಗೋಬಿ ತಗೋಬಾರ್ದು ಫುಲ್ ಗೋಬಿನೇ ತಗೊಳ್ಳಿ ಎಲ್ಲರೂ ಅದೇ ಥರ ಐಫೋನ್ ಫೋರ್ಟೀನ್ ತಗೊಳ್ಳೋದ್ರ ಬದಲು ಐಫೋನ್ ಫೋರ್ಟೀನ್ ಪ್ರೋ ತಗೊಳ್ಳಿ ಇನ್ನೊಂದು ಹತ್ತು ಹದಿನೈದು ಸಾವಿರ ಜಾಸ್ತಿ ಕೊಟ್ಬಿಟ್ಟು ಅಂದ್ಬಿಟ್ಟು ಈ ಥರ ಆ್ಯಪಲ್ ಕಂಪ್ನಿಯವರು ಟ್ರಿಕ್ ಮಾಡಿರ್ತಾರೆ ಸೊ ಎಷ್ಟು रह कम्पनी, कम्पनी, तो 90, ು ಬುದ್ಧಿವಂತರವರೇ ಅಂದರೆ ಸೊ ಅವರಿಂದ ನಾವು ತುಂಬನೇ ಕಲ್ತ್ಕೊಳ್ಳೋದಿರುತ್ತೆ ಆ್ಯಪಲ್ ಕಂಪನಿ ಗೂಗಲ್ ಕಂಪನಿ ಅವ್ರನ್ನೆಲ್ಲ ನೋಡ್ಬಿಟ್ಟು ಮತ್ತೆ ಇದ್ರ ಸ್ಪೇಸ್ ವೇರಿಯಂಟ್ ನೋಡಿದ್ರಿ ಅಂದರೆ ಏಟ್ ಜಿ ಬಿಯಿಂದ ಒನ್ ಟಿ ಬಿ ಗಂಟು ಐತೆ ಇದ್ರ ಸ್ಪೇಸ್ ವೇರಿಯಂಟು ಮತ್ತು ವಾಚ್ ಕಡೆ ಬರೋದಾದರೆ ವಾಚ್ ಎಷ್ಟು ಹೇಳಿದ್ನಲ್ಲ ಆವಾಗಲೇ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ರೌಂಡಾಗಿ ತೊಂಬತ್ತು ಸಾವಿರ ರೂಪಾಯಿ ನೈಂಟಿ ತೌಸಂಡ್ ಅಂತ ಹೇಳ್ಬೋದು ಸೊ ಅದ್ರ ಫ್ಯೂಚರ್ಸ್ ಏನೇನಂದರೆ ಸೆವೆನ್ ಸಿರೀಸ್ಗಿಂತ ಏಯ್ಟ್ ಸಿರೀಸಲ್ಲಿ ಅದರಲ್ಲಿ ನೋಡಿದ್ರಿ ಅಂದರೆ ಅದೇ ಅವಾಗಲ ಹೇಳೋದಲ್ಲ ಎಸ್ ಒ ಎಸ್ ಎಮರ್ಜೆನ್ಸಿ ಅದು ಕೂಡ ಡೈರೆಕ್ಟಾಗಿ ಸ್ಯಾಟಲೈಟ್ ಜೊತೆ ಕನೆಕ್ಟಾಗಿ ಮೆಸೇಜ್ನ ಕಳಿಸುತ್ತೆ ಸೊ ಇದು ಒಳ್ಳೆ ಫ್ಯೂಚರ್ ಅಂತ ಆವಾಗ್ಲೂ ಹೇಳಿದ್ದೆ ನಾನು ಅದನ್ನು ಬಿಟ್ಟರೆ ಇವೆಲ್ಲ ಫ್ಯೂಚರ್ಸ್ಗಳು ಅವೈಲೇಬಲ್ ಇದೆ ವೀಡಿಯೋನ ಪಾಸ್ ಮಾಡಿ ನೋಡಿ ಮತ್ತು ಬಡ್ಸು ಇಪ್ಪತ್ತ ಏಳು ಸಾವಿರ ಅಂತ ಹೇಳಿದ್ದೆ ಸೊ ಅದರಲ್ಲಿ ಏನೇನೆಂದರೆ ನಿಮ್ಮ ಕಿವಿಯೊಳಗಿರೋ ಸ್ಟ್ರಕ್ಚರು ಮತ್ತು ಹೊರ್ಗಡೆಯಿಂದ ಸೌಂಡ್ ಬರದೇ ಇದ್ದಂಗೆ ವೆರಿಫೈ ಮಾಡಿ ನಿಮ್ಮ ಕಿವಿಗೆ ಸೌಂಡನ್ನ ತಲುಪಿಸ್ತಾ ಇರುತ್ತೆ ನಿಮ್ಮ ಪಕ್ಕದಲ್ಲಿ ಡ್ರಿಲ್ಲಿಂಗ್ ಮಿಷಿನಲ್ಲಿ ಡ್ರಿಲ್ ಮಾಡ್ತಾಯಿದ್ರು ಕೂಡ ಆ ಸೌಂಡ್ ನಿಮ್ಗೆ ಕೇಳಿಸಲ್ವಂತೆ ಆ ಥರ ಇರುತ್ತಂಥ ಕ್ವಾಲಿಟಿ ಮತ್ತು ಈ ಡೈನಾಮಿಕ್ ಐಲ್ಯಾಂಡ್ ಥರ ನಾವು ನಮ್ಮ ಫೋನಲ್ಲಿ ಆ್ಯಂಡ್ರಾಯ್ಡ್ ಯೂಸರ್ಸು ಕೂಡ ಮಾಡ್ಕೋಬೋದು ಸೊ ಅದೇ ಹೆಂಗೆ ಅಂತ ನೋಡ್ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಬೆಲ್ಲೈಕಾನ ಆಲಲ್ಲಿ ಇಡಿ ಯಾಕಂಗೆ ಹೇಳ್ತಿದ್ದೀನಿ ಅಂದರೆ ನೆಕ್ಸ್ಟ್ ವೀಡಿಯೋ ಅದನ್ನೇ ಹಾಕ್ತೀನಿ ನಾನು ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದರೆ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಬೇಗ ಅದನ್ನು ಯೂಸ್ ಮಾಡ್ಕೊಬೋದು ಮತ್ತು ಈ ಮೂರು ಪ್ರಾಡಕ್ಟಲ್ಲಿ ನೀವು ಯಾವುದನ್ನ ತಗೋಬೇಕು ಅಂದ್ಕೊಂಡಿರ್ತೀರಾ ಮತ್ತು ಯಾವುದನ್ನ ತಗೊಂಡಿದ್ದೀರಾ ಮತ್ತು ಮೂರು ಪ್ರಾಡಕ್ಟ್ನೂ ಯಾರ್ಯಾರು ತಗೊಂಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಎಫರ್ಟ್ಸ್ ಏನಾರು ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಏನಾರು ವಿಷಯ ಇದ್ದರೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ